ನಾಲ್ಕು ಸೀಸನ್ದು ವಿಡಿಯೋ ಜೊತೆಗೆ ಈ ಥರ ನೋಡಿದಾಗ ಭಾಳ ಹೆವಿ ಆಗುತ್ತೆ. ಅದು ಅಂದರೆ 84 ಸಾಧಕರ ಕಥೆಯನ್ನು ನಾನು ಹೇಳಿದ್ದೀನಿ. ಸೊ ಈ ಸೀಸನ್ ಇನ್ನೊಂದು 16 ಜನ ಕತೆ ನಾನು ಹೇಳಿಬಿಟ್ರೆ, ಐ ಪಿ ಎಲ್ ಸ್ಟಾರ್ಟ್ ಮಾಡೋಕ್ಕೆ ಯಾರು ಶತಕ ಬಾರಿಸ್ತಾರೋ ಎಲ್ಲೋ ಗೊತ್ತಿಲ್ಲ, ನಾವಂತೂ ಶತಕ ಬಾರಿಸೋ ಮೂಡಲ್ಲಿದ್ದೀವಿ. ಸಿ, ಕರ್ನಾಟಕದ 100 ಶ್ರೇಷ್ಠರ ಕಥೆಯನ್ನು ಹೇಳುವಂಥ ಸುಯೋಗ ನನಗೆ ಸಿಕ್ಕಿದೆ ರೀ. ಬರೀ ಆ ಕತೆ ಹೇಳೋದು ಮಾತ್ರ ಅಲ್ಲ, ಅವ್ರ ಜೊತೆ ಆ ಸ್ನೇಹ, ಅವರ ಕುಟುಂಬದವರು, ಅವರ ಆತ್ಮೀಯರು, ಅವರ ಫ್ಯಾಮಿಲಿ ಜೊತೆ ಬೆರೆದಾಡುವಂಥ ಅವಕಾಶ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಟು ಝೀ, ಥ್ಯಾಂಕ್ ಯು ಫಾರ್ ದಿಸ್. ನೋಡಿ, ಈ ಕಡೆ 100 ಫಿಲಮ್ಸಲ್ಲಿ ನಾಯಕ ನಟನಾಗಿ ಆ್ಯಕ್ಟ್ ಮಾಡುವಂಥ ಅವಕಾಶ, ಇನ್ನೊಂದು ಕಡೆ ಕರ್ನಾಟಕದ 100 ಶ್ರೇಷ್ಠರ ಜೊತೆ ಈ ಥರ ಒಂದು ಪ್ರೋಗ್ರಾಮ್ ಮಾಡುವಂಥ ಅವಕಾಶ. ಇದನ್ನೆಲ್ಲ ನೋಡಿದಾಗ ನನಗೆ ಕೊನೆಗೆ ಫ್ರೀಡಮ್ ಆ್ಯಪಲ್ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದರೆ ನಿಮ್ಮ ಕ್ಯಾಂಡಲ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅನ್ನಿಸ್ತಾ ಇರೋದು ಏನು ಗೊತ್ತೇನ್ರಿ, ನಾವೆಲ್ಲ ಸೇಮ್ ಸರ್, ನಾವೆಲ್ಲರೂ ಸರ್, ನಿಮ್ಮ ಕತೆ, ನನ್ನ ಕತೆ, ಇವಳ ಕತೆ, ಅವಳ ಕತೆ, ಎಲ್ಲ ಸೇಮ್ ಸರ್. ನನ್ನ ರೀಮೇಕ್ ನೀವು, ನಿಮ್ಮ ರೀಮೇಕ್ ನಾನು ಸರ್. ವಿ ಆರ್ ಆಲ್ ರೀಮೇಕ್ಸ್ ಆಫ್ ಈಚ್ ಅದರ್. ಅವ್ರನ್ನೆಲ್ಲ ನಾನು ಕುರ್ಚಿ ಮೇಲೆ ನೋಡಿದ್ದೀನಲ್ಲ, ಎಲ್ಲರೂ ಸೇಮ್ ಸರ್. ಅದೇ ಭಯ, ಅದೇ ಅನುಮಾನ, ಅದೇ ಹಿಂಜರಿಕೆ ಎಲ್ರಿಗೂ ಇದೆ ಸರ್. ಎಲ್ಲರೂ ಅವ್ರವ್ರ ರೀತಿಯಲ್ಲಿ ಹೋರಾಡಿದ್ದಾರೆ ಅಷ್ಟೇ. ಆ್ಯಂಡ್ ಒಂದು ಕಾಮನ್ ಪಾಯಿಂಟ್ ನಾನು ಏನು ಗಮನಿಸಿದ್ದೀನಿ ಅಂದರೆ, ಎಲ್ಲ ಸಾಧಕರಲ್ಲೂ, ನಮ್ಮಲ್ಲೂ, ಎಲ್ಲರಲ್ಲೂ ಏನು ಅಂದರೆ ಸರ್, ನಾವೆಲ್ಲರೂ ನಮ್ಮ ನಮ್ಮ ಮಟ್ಟಕ್ಕೆ ಎಲ್ಲ ಒಂದು ಕಡೆ ರೀಚ್ ಆಗಿಬಿಟ್ಟಿದ್ದೀವಿ ಸರ್. ನಮ್ಮದು ಅಂತ ಒಂದು ಸ್ಥಾನ ಎಲ್ಲ ಕಡೆ, ಯಾರು ವಾಟ್ ಎವರ್ ಬಂದಿಪ್ಪ ಅಲ್ಲಿದ್ದೀರಿ ಸರ್. ಬಟ್ ನಮಗೆ ಗೊತ್ತು, ನಮ್ಮೊಳಗಿರೋ ಶಕ್ತಿ ಎಲ್ಲ ಹೊರಗಡೆ ಬಂತು ಅಂದರೆ ನಮ್ಮ ಆ್ಯಕ್ಚುಯಲ್ ಲೆವೆಲ್ ಇಲ್ಲಿ ಗುರು, ನಮ್ಮ ಸಾಧ್ಯತೆ ಇಲ್ಲಿದೆ ಎಲ್ರದು. ಈ ಪ್ರೋಗ್ರಾಮ್ ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬ ವೀಕ್ಷಣೆ ಕತೆ ಇಲ್ಲಿದೆ, ಬಟ್ ಸಾಧ್ಯತೆಗಳು ಇಲ್ಲಿದೆ ಸರ್. ಆ ಪರಿಪೂರ್ಣವಾಗಿ ನಮ್ಮಲ್ಲಿರುವ ಸಾಧ್ಯತೆಗಳನ್ನು ಹೊರತರಕ್ಕೆ ನಿಮಗೆ ಸಿಕ್ಕುವಂಥ ಸುಳಿವು, ಆ ಸೇತುವೆನೇ ಈ ಕಾರ್ಯಕ್ರಮ. ಅಂದರೆ ನಮ್ಮಲ್ಲಿರುವ ಪಾಸಿಬಿಲಿಟಿ ಇದೆಯಲ್ಲ ಸರ್, ನಾವು ಏನಾಗಬಹುದು ಅಂತ ಒಂದು ಪಾಸಿಬಿಲಿಟಿ ಇದೆಯಲ್ಲ, ಅದನ್ನು ರೀಚ್ ಮಾಡೋಕ್ಕೆ ಸೀಕ್ರೆಟ್ಸ್ ಕೊಡುವಂಥ ಕಾರ್ಯಕ್ರಮ ವೀಕೆಂಡ್ ವಿತ್ ರಮೇಶ್. ಅದಕ್ಕೆ ಅಷ್ಟು ದೊಡ್ಡ ಸಕ್ಸಸ್ ಆಯಿತು. ಅದು ಬರೀ ಒಬ್ಬರ ಕತೆ ಮಾತ್ರ ಅಲ್ಲ ಸರ್, ಅದು ಕರ್ನಾಟಕದಲ್ಲಿ ಸಾಧಕರಿಗೆ ಏನು ಸರ್ ಕಮ್ಮಿ ಇದೆ, ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸಾಧಕರಿದ್ದಾರೆ ಸರ್. ಇಲ್ಲಿ ಕೆಂಪು ಕುರ್ಚಿಯಲ್ಲಿ ಕೂರಿಸಿದ್ದೀನಿ ನಾನು, ಹೇಳ್ತೀನಲ್ಲ, ಅದೊಂದು ಬಿಳಿ ಕುರ್ಚಿ ಆಗಿದ್ದರೆ ಅದರ ಮೇಲೆ ಒಬ್ಬ ಡಾಕ್ಟರ್, ಒಬ್ಬ ನರ್ಸು, ಒಬ್ಬ ವಾರ್ಡ್ ಬಾಯ್, ಒಬ್ಬ ಕೋವಿಡ್ ವಾರಿಯರ್ ಬಿಳಿ ಯೂನಿಫಾರ್ಮಲ್ಲಿ ನಮಗೆ ತ್ಯಾಗ ಮಾಡಿದಾರಲ್ಲ, ಅವರೆಲ್ಲ ಕೂರಿಸಿ ಮೆರೆಸ್ಬೋದು. ಈ ಚೇರ್ ರೆಡ್ ಬದಲಾಗಿ ಒಂದು ಗ್ರೀನ್ ಕಲರಲ್ಲಿದ್ದರೆ ನಮ್ಮ ರೈತರು, ನಮ್ಮ ನೀರಾವರಿ ಮಾಡ್ತಿರುವಂಥ ಅದ್ಭುತವಾದಂಥ ರೆವಲ್ಯೂಷನರೀಸ್, ಅವ್ರನ್ನೆಲ್ಲ ಕೂರಿಸಿ ಇನ್ನೊಂದು ಸೀಸನ್ ಮಾಡ್ಬೋದು. ಅದೊಂದು ನೀಲಿ ಚೇರ್ ಆಗಿದ್ದರೆ ನಮ್ಮ ಜಲಕ್ಕೆ ಹೋರಾಡುವಂಥ ವ್ಯಕ್ತಿಗಳು, ನಮ್ಮ ನದಿಗಳಿಗೆ ಹೋರಾಡುವಂಥ ವ್ಯಕ್ತಿಗಳು, ಅವ್ರ ಬಗ್ಗೆ ಕಥೆಗಳು ಹೇಳ್ಬೋದು. ಅಷ್ಟು ಸಾಧಕರಿದ್ದಾರೆ, ಒಂದೊಂದು ಕಲರಲ್ಲಿ ಒಂದೊಂದು ರಾಶಿ ರಾಶಿ ಜನ ಇದ್ದಾರೆ. ಅವರನ್ನೆಲ್ಲ ಒಂದು ಪ್ರತಿನಿಧಿಸುವಂಥ ಕೆಲವರನ್ನ ಆಯ್ಕೆ ಮಾಡಿ ಕೆಂಪು ಕುರ್ಚಿ ಮೇಲೆ ನಾವು ಕೊಂಡಾಡ್ತಾ ಇದ್ದೀವಿ. ನನ್ನ ಪಾಯಿಂಟ್ ಏನು ಅಂದರೆ, ನೀವೊಬ್ಬ ಗ್ರೇಟ್ ರಾಜಕಾರಣಿ ಆಗಬೇಕು ಅಂದರೆ ಆ ಚೇರ್ ಮೇಲೆ ಒಬ್ಬ ಗ್ರೇಟ್ ರಾಜಕಾರಣಿ ಕೂತು ಅಡ್ವೈಸ್ ಮಾಡಬೇಕಾಗಿಲ್ಲ ಸರ್. ಒಬ್ಬ ಡಾಕ್ಟ್ರಿಂದ ನಾವು ಕಲಿಬೋದು, ಒಬ್ಬ ನಟನಿಂದ ಕಲಿಬೋದು, ಒಬ್ಬ ನಟಿಯಿಂದ ಕಲಿಬೋದು. ಅದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ, ಆ ವ್ಯಕ್ತಿ ಹೇಳುವಂಥ ವಿಷಯಗಳು, ಅವ್ರು ಹೇಗೆ ಹೋರಾಟ ಮಾಡಿದ್ರು, ಅವ್ರು ಹೇಗೆ ಮೇಲಕ್ಕೆ ಬಂದರು. ನೀವು ನೋಡಿದ್ರೆ ನಿಮ್ಗೆ ಆಶೆ, ಅವ್ರು ನಂತರನೇಪ್ಪ, ಓ ಕಾವ್ಯಂದ್ರು ಬ್ಯಾಡ್ಮಿಂಟನ್ ಆಡ್ತಾರ, ಅರೆ ಅವರು ನಮ್ಮ ಥರ ಎಷ್ಟೊಂದು ಜನ, ಏ ನನ್ನ ಸೂಪರ್ ಸ್ಟಾರ್ ಅಂದ್ಕೊಂಡಿದೆ, ನಂತರನೇ ಸಿಲ್ಲಿ ಆಗಿ ಅನ್ಕೊಂಡು ಅವನು ಅಂತ ನಿಮ್ಗೆ ಅನಿಸುತ್ತೆ ಪ್ರೋಗ್ರಾಮ್ ನೋಡಿದಾಗ. ಏ ಅವನು ಫೈಲ್ ಆಗಿದೆ ಅನ್ಕೊಂಡು ಎಕ್ಸಾಮಲ್ಲಿ ಅನಿಸುತ್ತೆ. ಅವರೆಲ್ಲ ನಂತರ ಇದ್ದವರು, ನಾನು ಆ ಥರ ಆಗ್ಬೋದು ಅನ್ನೋ ಸ್ಫೂರ್ತಿ ತುಂಬುವಂಥ ಕಾರ್ಯಕ್ರಮ ವೀಕೆಂಡ್ ವಿತ್ ರಮೇಶ್. ಅದಕ್ಕೆ ಜನರು ಇವ್ರು ಹೇಳಿದ್ರಲ್ಲ, ಮನೆ ಮಾತಾಗಿದೆ ಅಂತ. ವೈ ಹ್ಯಾಸ್ ಇಟ್ ಬಿಕಮ್ ಅ ಕಲ್ಚರಲ್ ಐಕಾನ್? ವೈ ಹ್ಯಾಸ್ ಇಟ್ ರೀಚ್ಡ್ ಎವ್ರಿಬಡಿ? ಇಟ್ಸ್ ಯೋರ್ ಶೋ ಸರ್, ನಿಮ್ಮ ಶೋ ಸರ್. ಹಾಗಾಗಿ ಇಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿದೆ. ಮತ್ತೆ ಹೊರಟಿದ್ದೀವಿ 5ನೇ ಸೀಸನ್ಗೆ. ನಮ್ಮ ಏಮ್ ಇದೆ, ಇಟ್ ಈಸ್ ಅಬೌಟ್ ಜಸ್ಟ್ ಇಮ್ಯಾಜಿನ್ ಸರ್, ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರು ಅವರ ರಿಯಲ್ ಪೊಟೆನ್ಷಿಯಲ್ನ ರೀಚ್ ಮಾಡಿಬಿಟ್ರೆ, ನಿಮ್ಮ ಬೆಸ್ಟ್ ವರ್ಷನ್, ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬನು ಬೆಸ್ಟ್ ವರ್ಷನ್ ತಲುಪಿಬಿಟ್ರೆ ಇಡೀ ಕರ್ನಾಟಕ ಹೇಗಾಗುತ್ತೆ, ಜಸ್ಟ್ ಕಲ್ಪಿಸ್ಕೊಳ್ಳಿ. ಅದರ ಪ್ರಯತ್ನನೇ ವೀಕೆಂಡ್ ವಿತ್ ರಮೇಶ್. ಅದರಲ್ಲಿ ಈ ಸಾಧಕರ ಮೂಲಕ, ಅವರ ಕಥೆಗಳ ಮೂಲಕ ವಿ ಆರ್ ಟ್ರೈಯಿಂಗ್ ದ್ಯಾಟ್ ಅಷ್ಟೇ. ಇನ್ನೊಂದು ಲೆವೆಲ್ಗೆ ಎಲ್ಲರೂ ರೀಚ್ ಆಗೋಕ್ಕಾಗುತ್ತಾ, ಅದಕ್ಕೆ ನಮ್ಮ ಕಡೆಯಿಂದ ನಾವು ಏನು ಮಾಡೋಕ್ಕಾಗುತ್ತೆ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ದಟ್ ಈಸ್ ದ ಹೋಲ್ ಐಡಿಯಾ ಆಫ್ ವೀಕೆಂಡ್ ವಿತ್ ರಮೇಶ್. ಈ ಸಲ ಇನ್ನೂ ದೊಡ್ಡದಾಗಿದೆ, ಸೆಟ್ ದೊಡ್ಡದಾಗಿದೆ,
ಇನ್ನೂ ಕೆಲವು ನೈಸ್ ಎಲಿಮೆಂಟ್ಸ್ನೆಲ್ಲ ಆ್ಯಡ್ ಮಾಡಿದ್ದಾರೆ, ಅದರ ಬಗ್ಗೆ ರಾಘವೇಂದ್ರ ಹುಣಸೂರು ಅವರು ನಿಮ್ಗೆ ಹೇಳ್ತಾರೆ. ನಿಜ ಹೇಳಬೇಕಂದ್ರೆ ನಿಮಗೆ ಗೊತ್ತಿರೋದು ಈ ಸಾಧಕರು ನಾನು, ಇದರ ಹಿಂದೆ ಒಂದು ದೊಡ್ಡ ಮಿಷನ್ ಇದೆ ರೀ. ಈ ಜಿಯವರು ಇದ್ದಾರಲ್ಲ, ನಮ್ಮ ರಾಘವೇಂದ್ರ ಹುಣಸೂರಾಗಲಿ, ಆ್ಯಂಟೋನಿ ಆಗಲಿ, ನಮ್ಮ ಶರಣಯ್ಯ, ಅನಿಲು, ಅರವಿಂದು, ಒಂದು ದೊಡ್ಡ ರಾಘವನ್, ಇವರು ಆ ರಿಸರ್ಚ್ ಟೀಮ್ ಒಂದಿದೆ ದೊಡ್ಡ, ನಂದ ಸೆಟ್ಟು, ಈ ಪ್ರಮೋ ಮಾಡೋರು, ಟ್ರೈಲರ್ ಮಾಡೋರು, ಇಟ್ಸ್ ಅ ಹ್ಯೂಜ್ ಮೆಷಿನ್. ನಾನೊಂದು ಇಂಧನ ಅಷ್ಟೇ, ಅವ್ರ ಕಾರು ನನ್ನ ಡ್ರೈವರು. ಒಂದು ಹೊಸ ರೌಂಡ್ಗೆ ಹೊರಟಿದ್ದೀವಿ, ಹಾಪ್ ಆನ್, ವಿ ಪ್ರಾಮಿಸ್ ಯು ಅ ವೆರಿ ವೆರಿ ಥ್ರಿಲ್ಲಿಂಗ್ ರೈಡ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಜೊತೆಗಿರಿ ಸೀಸನ್ 5, ಈ 4 ಸೀಸನಲ್ಲಿ ನಿಮ್ಗೆ ಏನೇನು ಮನೋರಂಜನೆ ಸಿಗುತ್ತೋ ಅದೆಲ್ಲವೂ ಸಿಗುತ್ತೆ, ಅಷ್ಟೇ ಅರ್ಥಪೂರ್ಣವಾಗಿರುತ್ತೆ. ಪ್ಲೀಸ್ ಬಿ ವಿತ್ ಅಸ್, ಪ್ಲೀಸ್ ಬಿ ವಿತ್ ಅಸ್. ಸೊ ವೀಕೆಂಡಲ್ಲಿ ಸಿಗೋಣ, ಸ್ವಲ್ಪ ಹಟ್ಟೆ ಹೊಡೆಯೋಣ, ಲೈಟಾಗಿ ತರಲೆ ಮಾಡೋಣ. ಸಿ ಯು ಫ್ರಮ್ 25th. ಫ್ರೀಡಮ್ ಆಪಲ್ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.